ಹೊಸ ವರ್ಷದ ಸಂಭ್ರಮಾಚರಣೆಯನ್ನು ಕೋಟೆನಾಡು ಚಿತ್ರದುರ್ಗ ಜನ ಭರ್ಜರಿಯಾಗಿ ವೆಲ್ಕಮ್ ಮಾಡಿದ್ದಾರೆ. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಕೋಟೆ ಮತ್ತು ಆಡುಮಲ್ಲೇಶ್ವರ ಉದ್ಯಾನವನದಲ್ಲಿ ಜನಜಾತ್ರೆ ಇದೆ. ಸೋ ಈ ಬಗ್ಗೆ ನಮ್ಮ ಚಿತ್ರದುರ್ಗ ಜಿಲ್ಲಾ ಪ್ರತಿನಿಧಿಯಾಗಿರುವಂತ ಮಾಲ್ತೇಶ್ ಅವರು ಕೂಡ ಚಿಟ್ಚಾಟ್ ನಡೆಸಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ವಿಶೇಷವಾಗಿ ಐತಿಹಾಸಿಕ ಕಲ್ಲಿನ ಕೋಟೆ ಒಂದೆಡೆ ಕೋಟೆಯ ತುಂಬಾ ಜನಸಾಗರ ಹರಿದು ಬಂದಿದ್ರೆ ಈ ಭಾಗ ನಾವು ಬಂದಿರೋ ಸ್ಥಳ ಆಡುಮಲ್ಲೇಶ್ವರ ಅಂತ. ಆಡುಮಲ್ಲೇಶ್ವರ ನೋಡಬಹುದು, ಕೇವಲ ಝೂ ಅಷ್ಟೇ ಅಲ್ಲ, ಇಲ್ಲಿ ಬರುವಂತ ಪ್ರವಾಸಿಗರಿಗೆ ಅತ್ಯಂತ ಖುಷಿ ಕೊಡುವ ಸ್ಥಳ. ನೋಡ್ತೀರಿ ಹಿಂಬದಿಯಲ್ಲಿ ಸಾಕಷ್ಟು ಜನ ಯುವಕರು ವಿದ್ಯಾರ್ಥಿಗಳು ಮತ್ತು ಮಕ್ಕಳು ಕುಟುಂಬ ಸಮೇತ ಆಗಮಿಸಿ ಇಲ್ಲಿ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಒಂದು ಏನು ಅಂತ ಈ ಭಾಗ ನೋಡ್ತಿದ್ದೀರಿ, ಮಕ್ಕಳ ಜೊತೆಗೆ ಪೇರೆಂಟ್ಸ್ ಕೂಡ ಖುಷಿಯನ್ನು ವ್ಯಕ್ತಪಡಿಸಿರುವಂಥದ್ದು. ಒಂದು ಕಡೆ ಇಲ್ಲಿ ಮಕ್ಕಳಿಗೆ ಖುಷಿ ಖುಷಿಯಾಗಿರುವಂಥ ವಾತಾವರಣ ನಿರ್ಮಾಣವಾಗಿದ್ದರೆ ಮತ್ತೊಂದು ಕಡೆ ಮಹಿಳೆಯರು ಎಲ್ಲರೂ ಕೂಡ ಆಗಮಿಸುವ ಮೂಲಕ ಇಲ್ಲಿ ಸಂಭ್ರಮವನ್ನು ಆಚರಣೆ ಮಾಡ್ತಿದ್ದಾರೆ. ಈ ಮೂಲಕ ಆಡುಮಲ್ಲೇಶ್ವರ ಅಂತಂದರೆ ಒಂದು ರೀತಿಯ ಡಿಫ್ರೆಂಟ್ ಪ್ಲೇಸ್ ಆಗಿ ಮತ್ತು ಪ್ರವಾಸಿ ತಾಣವಾಗಿ ಕೂಡ ಹೊರಹೊಮ್ಮತಾ ಇದೆ. ಇವಾಗ ನೋಡ್ತಿದ್ದೀರಿ ನೀವು ಎಲ್ಲರೂ ಕೂಡ ಸಹಜವಾಗಿ ಕಾಲೇಜ್ ಸ್ಟೂಡೆಂಟ್ಸು ಮತ್ತು ಪೇರೆಂಟ್ಸು ಮಕ್ಕಳೆಲ್ಲರೂ ಕೂಡ ಭಾಗವಹಿಸಿ ಯಶಸ್ವಿಗೊಳಿಸ್ತಾ ಇದ್ದಾರೆ. ಒಂದೆಡೆ ಈ ರೀತಿಯ ಸಂಭ್ರಮ ಇದ್ದರೆ ಮಕ್ಕಳನ್ನು ಕುರಿಸಿಕೊಂಡು ಖುಷಿ ಖುಷಿಯಾಗಿ ಆಡುವಂಥ ಕ್ರೀಡೆಗಳನ್ನು ಕೂಡ ನೋಡ್ಬೋದಾಗಿದೆ ಇಲ್ಲಿ. ಈ ಮೂಲಕ ಒಂದು ಆಡುಮಲ್ಲೇಶ್ವರ ಅಂದ ಕೂಡಲೇ ನಮಗೆ ನೆನಪಾಗುವಂಥದ್ದು ಇದೀಗ ಸಂಭ್ರಮದ ಆಚರಣೆ. ಹೊಸ ವರ್ಷವನ್ನು 2023 ಅತ್ಯಂತ ಖುಷಿ ಖುಷಿಯಾಗಿ ಆಚರಣೆ ಮಾಡ್ತಿದ್ದಾರೆ. ಬನ್ನಿ, ಇಲ್ಲೊಂದು ತಂಡ ಏನೋ ಖುಷಿಯಾಗಿ ಆಚರಣೆ ಮಾಡ್ತಿದ್ದಾರೆ ಮತ್ತು ಏನು ಗೇಮ್ ಮಾಡ್ತಿದ್ದಾರೆ ನೋಡ್ಕೊಂಬರೋಣ ಅಂತ. ನಮಸ್ತೆ ಎಲ್ಲರಿಗೂ. ನಮ್ಮ ಮಲ್ಲಾಡಿಹಳ್ಳಿ ರಾಘವೇಂದ್ರ ಧ್ಯಾನ ಕೇಂದ್ರ ವತಿಯಿಂದ ಜಿ ಟಿವಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಮೇಡಮ್, ಇಲ್ಲಿ ಬಂದು ಏನು ಆಚರಣೆ ಮಾಡ್ತೀರಿ, ಏನು ಖುಷಿ ವ್ಯಕ್ತಪಡಿಸುತ್ತಾವೆ? ಸರ್, ನಾವು ಎಲ್ಲರೂ ಹೊಸ ವರ್ಷದ ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ. ಆ್ಯಕ್ಚುಲಿ ನಾವು ಕರ್ನಾಟಕದವರಾಗಿ ಯುಗಾದಿ ಸಂಭ್ರಮ ಮಾಡಬೇಕು, ಅದರ ಬದಲು ನಮ್ಮ ಮಕ್ಕಳಿಗೋಸ್ಕರ ಖುಷಿಗೋಸ್ಕರ ನಾವು ಈ ಹೊಸ ವರ್ಷದ ಸಂಭ್ರಮವನ್ನು ಆಚರಿಸ್ತಾ ಇದ್ದೀವಿ. ಸರ್, ಮೇಡಮ್ ಹೇಳಿ, ತಾವು ಇಲ್ಲಿ ಎಲ್ಲಿಂದ ಬಂದಿದ್ದೀರಿ ಮತ್ತು ಏನಂತ ಆಟ ಆಡ್ತಿದ್ದೀರಿ, ಏನು ಊಟ ಇಡ್ತಿದ್ರಿ, ಯಾವ ರೀತಿ ಇದೆ? ಸರ್, ನಾವು ನಾವು ಚಿತ್ರದುರ್ಗದಿಂದನೇ, ಇದೇ ಊರೇ ನಮ್ಮದು ಚಿತ್ರದುರ್ಗ, ಇಲ್ಲಿಂದನೇ ಬಂದಿರೋದು. ಇದು ಆಡುಮಲ್ಲೇಶ್ವರ ಅನ್ನೋದು ಒಂಥರ ಕಾಡು ಫಾರೆಸ್ಟ್ ಏರಿಯಾ ಟೈಪ್ ಬರುತ್ತೆ. ಇಲ್ಲಿ ಮಕ್ಕಳಿಗೋಸ್ಕರ ಎಲ್ಲ ಮನೋರಂಜನೆ ಮಾಡೋಕ್ಕೋಸ್ಕರ ಎಲ್ಲ ಪ್ರೋಗ್ರಾಮ್ಗಳು ಹಾಕಿದ್ದಾರೆ. ಜೋಕಾಲಿ ಇರ್ಬೋದು, ಪ್ರತಿಯೊಂದು ಇದು ಏನಿ ಆಟ ಆಡೋದಿರ್ಬೋದು, ಎಲ್ಲದೂ ಹಾಕಿದ್ದಾರೆ. ಇಲ್ಲಿ ಖುಷಿ ಪಡೋಕ್ಕೋಸ್ಕರ ಹೊಸ ವರ್ಷನೂ ಸಂಡೆ ಬಂದಿರೋದ್ರಿಂದ ನಾವು ಆಚರಿಸಕ್ಕೆ ಬಂದಿದ್ದೀವಿ. ಎಲ್ಲ ಯೋಗ ಗ್ರೂಪಿಂದ ಬಂದಿದ್ದೀವಿ. ಪ್ರತಿಯೊಬ್ಬರ ಮನೆಯಿಂದ ಒಂದೊಂದು ವೆರೈಟಿ ಊಟಗಳೆಲ್ಲ ಅಡುಗೆ ಮಾಡ್ಕೊಂಡು ತಗೊಂಡು ಬಂದು ಭರ್ಜರಿ. ಹೆಣ್ಮಕ್ಳು ಒಂದೆಡೆ ವೀಕೆಂಡಲ್ಲಿ ಸಂಭ್ರಮಾಚರಣೆ ಇದ್ದರೆ ಮತ್ತೊಂದೆಡೆ ಭರ್ಜರಿ ಭೋಜನವನ್ನು ಮಾಡೋ ಮೂಲಕ ಯಶಸ್ವಿಯಾಗಿದ್ದಾರೆ. ಈ ಹಿಂಭಾಗದಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ರೀತಿಯ ಜನಸಮೂಹ ಸೇರುವ ಮೂಲಕ ಒಂದು ಈ ವರ್ಷದ ಹೊಸ ವರ್ಷದ ಆಚರಣೆಯನ್ನು ಅದ್ಭುತವಾಗಿ ಅದ್ಧೂರಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮತ್ತೊಮ್ಮೆ ಇಂಥದ್ದೊಂದು ಆಡುಮಲ್ಲೇಶ್ವರಕ್ಕೆ ಬರಬೇಕು ಅಂತಂದ್ರೆ ಚಿತ್ರಕ್ಕೆ ಬನ್ನಿ. ಮಾದೇಶ್ವರ ಸಿದ್ಧಿಕರಣ ನ್ಯೂಸ್, ಚಿತ್ರದುರ್ಗ. ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜೀ ಕನ್ನಡ ನ್ಯೂಸ್.